Jara. Tutu Sabena Rahul Gandhi ora vicharadalli tavella adanta teerpanna tavella gamasiddevi Bharata Rashtriya Congress idi deshada uddagakku mattu ella virodha pakshadavaru Rahul Gandhi ora paravagi ನಿಲ್ತಾಯಿದ್ದೀವಿ ಅನ್ನೋ ಒಂದು ವಿಚಾರವನ್ನ ಒಂದು ಸಂದೇಶವನ್ನ ಕಳಿಸಬೇಕಾಗಿದೆ ರಾಹುಲ್ ಗಾಂಧಿಯವರು ಯಾವ ಕಾರಣಕ್ಕೂ ಈ ದೇಶದ ಸ್ವಾಭಿಮಾನಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಅವರು ಮಾಡಿದಂತ ಭಾಷಣಕ್ಕೆ ಏನು ಅವರಿಗೆ ಇವತ್ತು ತೀರ್ಪು ಸಿಕ್ಕಿದೆ ನಾನು ನ್ಯಾಯಾಲಯದ ಬಗ್ಗೆ ನಾನು ಮಾತಾಡಕ್ಕೆ ಹೋಗುವುದಿಲ್ಲ ಆದರೆ ಅವರಿಗೆ ರಾಜಕೀಯವಾಗಿ ಏನು ಒಂದು ದೊಡ್ಡ ಷಡಂತ್ರ ನಡೆಯತಾ ಇದೆ ಅವರನ್ನ ಮುಗಿಸಬೇಕು ಅಂತ ಹೇಳಿ ಅದನ್ನ ಖಂಡಿಸ್ತಾ ಇದೆ ಏಳು ವರ್ಷ ಅಧಿಕಾರ ಚುನಾವಣೆ ನಿಲ್ಲಬಾರದು ಅಂತ ಹೇಳಿ ಏನು ತೀರ್ಪು ಬಂದಿದೆ ಬಹುಶಃ ಅವರ 7 ಲಕ್ಷ ಓಟಲ್ಲಿ ಗೆದ್ದಂತವರನ್ನ ರಾತ್ರೋರಾತ್ರಿ ಅನರ್ಗಳಿಸಿ ಅವರ ಜನಪ್ರಿಯತೆಯನ್ನ ಭಾರತ ಜೋಡೋ ಆದ್ಮೇಲೆ ಅವರಿಗೆ ಸಿಕ್ಕಂತ ಪ್ರೀತಿ ಅಭಿಮಾನ ಅದರಿಂದ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದಂತ ಶಕ್ತಿ ನಮ್ಮ ಸರ್ಕಾರ ರಚನೆ ಮಾಡಲಿಕ್ಕೆ ಬಹುಶಃ ತಾವೆಲ್ಲ ಗಮನಿಸಿರಬೇಕು ಚಾಮರಾಜನಗರದ ಜಿಲ್ಲೆ ಗುಂಡ್ಲುಪೇಟೆಯಿಂದ ಶುರುವಾಗಿ ಎಲ್ಲೆಲ್ಲಿ ಅವರು ನಡೆದು ಹೋದರು ಉದ್ದೇಶ ಕ್ಷೇತ್ರ ಬಿಟ್ರೆ ಎಲ್ಲ ಕ್ಷೇತ್ರ ಕೂಡ ಗೆದ್ದಿದ್ದಾರೆ ಗುಂಡ್ಲುಪೇಟೆ ನಂಜನಗೂಡು ಮೈಸೂರು ವರ್ಣ ನಾಗಮಂಗಲ ಅದಾದ್ಮೇಲೆ ಮಂಡ್ಯ ಶ್ರೀರಂಗಪಟ್ಟಣ ಅದಾದ್ಮೇಲೆ ಗುಬ್ಬಿ ಈ ರೀತಿ ಸೀದಾ ಹಿರಿಯೂರು ಚಳ್ಳಕೆರೆ ಮಲ್ಕಾನೂರು ಬಳ್ಳಾರಿ ಇವೆಲ್ಲ ಕೂಡ ಅವರು ಎಲ್ಲೆಲ್ಲಿ ಹೆಜ್ಜೆ ಹಾಕಿದ್ರು ನಾವು ಗೆಲ್ಲಕಾಗದೇವದಂತ ಕ್ಷೇತ್ರ ಕೂಡ मैसूर टाउन सिटी ऐद नम दुड शक्ति बंद सदर्भली जनप्रियत विरोध पक्ष मुद्दे ईस्ट वेस्ट वो चिंतन आता सलहे बंदी कूड़ा गमी सो ಹಿನ್ನಡೆ ಮಾಡಲಿಕ್ಕೆ ಒಂದು ದೊಡ್ಡ ಶ್ರಂತ ನಡೆಯತಾ ಇದೆ ಅದಕ್ಕೆ ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಒಂದು ತೀರ್ಮಾನವನ್ನ ಮಾಡಿದೆ ನಾವೆಲ್ಲ ಸೇರಿ 12ನೇ ತಾರೀಕು ಇಡಿ ದೇಶದ ಎಲ್ಲ ಕೇಂದ್ರ ಸ್ಥಳದಲ್ಲಿ ಒಂದು ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ फ्रीडम पार्क 12ನೇ ತಾರೀಕು ಬುಧವಾರ ಬೆಳಗ್ಗೆ 10 ಗಂಟೆಯಿಂದ ಆ ಒಂದು ನಮ್ಮ ಬಾಯಿಗಳಿಗೆ ಕಪ್ಪು ಬಟ್ಟೆಯನ್ನು ಧರಿಸಿಕೊಂಡು ಮೌನ ಪ್ರತಿಭಟನೆಯನ್ನು ಸಾಯಂಕಾಲ 4 ಗಂಟೆವರೆಗೂ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನ ಮಾಡಿದ್ದೇವೆ ಸೋ ಈ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಕಾರ್ಯಕರ್ತರು ಎಲ್ಲ ಮುಂಚೂಣಿ ಘಟಕದ ಎಲ್ಲ ಅಧ್ಯಕ್ಷರು ಬ್ಲಾಕ್ನ ಅಧ್ಯಕ್ಷರು ಕಾರ್ಯಕರ್ತರು ಕೌನ್ಸಿಲರ್ಗಳು ಮುಖ್ಯಮಂತ್ರಿಗಳ ಸಮೇತ
ಈ ಕಾರ್ಯಕ್ರಮದಲ್ಲಿ ಈ ಪ್ರತಿಭಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುತ್ತಿದ್ದಾರೆ ನಾನು ಕೂಡ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಏನೇ ಅಸೆಂಬ್ಲಿ ಇರಲಿ ಅವತ್ತಿನ ದಿನ ಬೇರೆಯವರಿಗೆ ಜವಾಬ್ದಾರಿಯನ್ನು ವಹಿಸಿ ನಾನು ಕೂಡ ಆ ಪ್ರತಿಭಟನೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದೇನೆ ಮುಖ್ಯಮಂತ್ರಿಗಳು ಭಾಗವಹಿಸ್ತಾರೆ ಆಮೇಲೆ ಮಿಕ್ಕಿದ್ದು ನಮ್ಮ ಎಸಿಸಿಯ ಪ್ರಧಾನ ಕಾರ್ಯದರ್ಶಿಗಳು ರಂಜಿತ್ ಸುರ್ಜಿವಾಲ ಕೂಡ ಇಲ್ಲೇ ಬಂದು ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಸೋ ಇಡಿ ನಾನು ನಮ್ಮ ರಾಜ್ಯದ ಎಲ್ಲ ಕಾರ್ಯಕರ್ತರಿಗೆ ನಾಯಕರಿಗೆ ಎಲ್ಲರೂ ಕೂಡ ಈ ಒಂದು ಪ್ರತಿಭಟನೆಯಲ್ಲಿ ಮೌನ ಪ್ರತಿಭಟನೆಯಲ್ಲಿ ತವೆಲ್ಲ ಪಾಲ್ಗೊಳ್ಳಬೇಕು ಫ್ರೀಡಂ ಪಾರ್ಕ್ ನಲ್ಲಿ ಇಡಿ ದೇಶಕ್ಕೆ ಕರ್ನಾಟಕ ರಾಜ್ಯ ಒಂದೇ ಅಲ್ಲ ನಾವು ಅಧಿಕಾರದಲ್ಲಿ ಇದ್ದರೂ ಕೂಡ ನಾವು ಕೇಂದ್ರ ಸರ್ಕಾರದ ಬಿಜೆಪಿ ಧೋರಣೆ ವಿರುದ್ಧ ಅವರ ಕುಡಂತ ಕುತಂತ್ರ ಷಡಂತ್ರ ಎಲ್ಲದೂ ಕೂಡ ನಾವು ಪ್ರತಿಭಟನೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಬೇಕಾಗಿದೆ ಸೋ ಅದರಿಂದ ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ತಪ್ಪದೇ ಬರಬೇಕು ಅಂತ ಹೇಳಿ ತಮ್ಮ ಕಾಂತ ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ